ಚಾಮರಾಜನಗರದಲ್ಲಿ ಮಳೆ ಮುಂದುವರೆದಿದೆ ಚಾಮರಾಜನಗರದಲ್ಲೂ ಕೂಡ ಮುಂದುವರೆದಿದ್ದು ಮಳೆ ಬೂದಿ ತಿಟ್ಟಿ ಇಲ್ಲಿ ಮನೆಗಳಿಗೆ ನೆರ್ನುಗಿದೆ ಮನೆಯಲ್ಲಿದ್ದಂತಹ ಎಂಟು ಮಂದಿಯನ್ನ ಸದ್ಯ ರಕ್ಷಣೆ ಮಾಡಿದ್ದಾರೆ ಮನೆಗೆ ನೀರು ನುಗ್ಗಿದ ಪರಿಣಾಮ ಎಸ್ ಆರ್ ಎಫ್ ಮತ್ತು ಅಗ್ನಿಶಾಮಕ ದಳ ಇಬ್ರು ಕೂಡ ಎರಡೂ ಟೀಮ್ ಬಂದು ಮನೆಯಲ್ಲಿದ್ದ ಎಂಟು ಜನರನ್ನ ರಕ್ಷಣೆ ಮಾಡಿದ್ದಾರೆ ನಾವು ಎಷ್ಟು ಕಡೆ ನೋಡ್ತಾ ಇದೀವಿ ಮಳೆ ನೀರು ಮನೆಗ್ ನುಗ್ತು ಮನೆ ಒಳಗಿದ್ದವ್ರನ್ನ ರಕ್ಷಣೆ ಮಾಡಿದ್ದಾರೆ ಅಂತ ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಎಸ್ ಬೂದಿ ತಿಟ್ಟಲ್ಲಿ ಇಲ್ಲಿ ಈ ಮನೆಗಳಿಗೆ ನೀರು ನುಗ್ಗಿದಂತಹ ಪರಿಣಾಮ ಇದು ಜನ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ಅಗ್ನಿಶಾಮಕ ದಳದವರು ಮತ್ತು ಎಸ್ ಆರ್ ಎಫ್ ಟೀಮ್ ಆ ಮನೆಗೆ ಬಂದು ಎಂಟು ಜನರನ್ನ ರಕ್ಷಣೆ ಮಾಡಿದ್ದಾರೆ ಮಗದೊಂದು ಕಡೆ ಪೊಲೀಸ್ ಸ್ಟೇಷನ್ ಒಳಗೆ ನೀರು ನುಗ್ಗಿರೋದನ್ನ ಗಮನಿಸ್ತಾ ಇದ್ದೀರಿ ಇನ್ನೂ ಒಂದು ಕಡೆ ರಸ್ತೆ ತುಂಬಲ್ಲ ನೀರು ಇದು ಮಳೆಯ ಪರಿಸ್ಥಿತಿ ಚಾಮರಾಜನಗರ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿದೆ ಅಂತ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ವಾಡಿಕೆಗಿಂತ ಆರುನೂರ ಮೂವತ್ತಾರು ಪಟ್ಟು ಹೆಚ್ಚು ಮಳೆ ಆಗಿರ್ತಕ್ಕಂಥದನ್ನು ನಾವು ಕಾಣ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಜಮೀನುಗಳು ಜಲಾವೃತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ನಿಮ್ಮ ದೃಶ್ಯಾವಳಿಗಳು ಕೂಡ ಗಮನಿಸಬಹುದು ಇದೀಗ ನಾನು ಚಾಮರಾಜನಗರದ ಆ ಜ್ಯೋತಿಗೌಡನ್ಪುರ ನಲ್ಲೂರು ಭಾಗದಲ್ಲಿ ಇದ್ದೀನಿ ನಲ್ಲೂರು ಭಾಗದಲ್ಲಿರ್ತಕ್ಕಂಥ ಬಹುತೇಕ ಜಮೀನುಗಳು ಜಲಾವೃತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ನೀವು ದೃಶ್ಯಾವಳಿಗಳು ಕೂಡ ಗಮನಿಸ್ಬೋದು ಬಾಳೆ ಅರಿಶಿಣ ಕಬ್ಬು ಬೀಟ್ರೋಟ್ ಸೇರಿದಂತೆ ಹಲವು ಬೆಳೆಗಳಿಗೆ ಒಂದು ನೀರು ನುಗ್ಗಿರ್ತಕ್ಕಂಥದನ್ನು ನಾವು ಕಾಣ್ತಾ ಇದ್ದೀವಿ ಇದಲ್ಲದೆ ಈಗಾಗಲೇ ಹಲವು ಗ್ರಾಮಗಳು ಕೂಡ ನೀರು ನುಗ್ಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಚಾಮರಾಜನಗರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಭರ್ತಿಯಾಗದಂಥ ಕೆರೆಗಳು ಕೂಡ ಇಂದು ಭರ್ತಿಯಾಗಿ ಅರಿತಕ್ಕಂಥ ದೃಶ್ಯಗಳು ಚಾಮರಾಜನಗರದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಬ ಒಂದು ಕೆರೆ ತುಂಬಿದಂಥ ಹಿನ್ನೆಲೆಯಲ್ಲಿ ಕೆರೆಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೊರಗೆ ಬರುತ್ತಿದೆ ಹೊರಗೆ ಬಂದಂಥ ನೀರು ಜಮೀನುಗಳಿಗೆ ಹರಿತಾ ಇರತಕ್ಕಂಥದನ್ನು ನಾವು ಕಾಣಬಹುದು ಇದು ಮಳೆಯಿಂದ ಹಾಕ್ತಾ ಬಹು ಬಹುದೊಡ್ಡ ಅನಾಹುತ ಅಂತಲೇ ಹೇಳ್ಬೋದು ಈಗಾಗಲೇ ಅಧಿಕಾರಿಗಳು ಕೂಡ ಈ ಒಂದು ಜಾಗೃತಿಯನ್ನು ವಹಿಸಿ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ನಡೀತಿದೆ ಆದರೂ ಕೂಡ ಸಾಕಷ್ಟು ಬೆಳೆ ಹಾನಿಯಾಗಿದೆ ಬೆಳೆ ಹಾನಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಒಂದು ತಕ್ಷಣ ಒಂದು ಬೆಳೆಗಳಿಗೆ ಒಂದು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಕೂಡ ಒಂದು ರೈತರು ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಈಗಾಗಲೇ ಮುಂಜಾಗ್ರತಾ ಕ್ರಮ ವಹಿಸಿ ಬೆಳೆ ಸಮೀಕ್ಷೆನ ಆನೆ ಸಮೀಕ್ಷೆಯನ್ನು ನಡೆಸಲಿಕ್ಕೂ ಕೂಡ ನಾವು ಕಾಣ್ತಾ ವಿಜಯ್ ವಿಜಯಕುಮಾರ್ ಪಬ್ಲಿಕ್ ಟಿವಿ ಚಾಮರಾಜನಗರ ಈಗ ಚಿತ್ರಣದಲ್ಲಿ ಗಮನಿಸ್ತಾ ಇರ್ಬೋದು ಚಾಮರಾಜನಗರದಲ್ಲಿ ನಿನ್ನೆ ಪಾಪ ತೆಂಗಿನಕಾಯಿಗಳನ್ನ ಕಿತ್ತು ಗುಡ್ಡೆ ಹಾಕಿದ್ರು ಮಳೆ ಬಂದಂತಹ ಪರಿಣಾಮ ಮಳೆ ನೀರು ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ಅವರು ಅಂದ್ಕೊಂಡಿರಲ್ಲ ಎಲ್ಲವೂ ತೇಲ್ಕೊಂಡು ಹೋಗ್ಬಿಡ್ತು ಪಾಪ ರೈತರು ಕಣ್ಣೀರು ಹಾಕ್ತಾ ಇದ್ರು